ಸಿರಿ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇದೊಂದು ವಿಶೇಷವಾಗಿರ್ತಕ್ಕಂತಹ ದಿನ. ಈ ದಿನದಂದು ಮಹಿಳೆಯರು ತಮ್ಮ ಸಾಮರ್ಥ್ಯವನ್ನು ಅರ್ಥಕೊಳ್ಳಲಿಕ್ಕೆ, ತಾವು ಆತ್ಮವಿಶ್ವಾಸದಿಂದ ಬದುಕಲಿಕ್ಕೆ, ತಾವು ಏನ್ ಬೇಕಾದರೂ ಸಾಧಿಸಬಹುದು ಅನ್ನತಕ್ಕಂಥ ಅರಿವನ್ನು ಮೂಡಿಸ್ಕೊಳ್ಳಿಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಅವಕಾಶ. ಅದು ನೀವು ಇಡೀ ವರ್ಷ ಕಂಡುಕೊಳ್ಬಹುದಾಗಿರ್ತಕ್ಕಂಥ ಅವಕಾಶ. ಆದರೂ ಕೂಡ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ನೀವು ನಿಮ್ಮ ಶಕ್ತಿಯನ್ನು ಯಾವ ಮಟ್ಟಕ್ಕೆ ಬೆಳೆಸ್ಕೊಂಡಿದ್ದೀರಿ, ಯಾವ ಮಟ್ಟಕ್ಕೆ ನೀವು ಅದನ್ನು ಸಂಪಾದಿಸ್ಕೊಂಡಿದ್ದೀರಿ, ಯಾವ ಮಟ್ಟಕ್ಕೆ ಅದನ್ನು ತೋರ್ಪಡಿಸಲಿಕ್ಕೆ ಸಿದ್ಧರಾಗಿದ್ದೀರಾ ಅಂತ ತೋರಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮಹಿಳೆಯರು ಒಂದು ದಿನಾಚರಣೆಯನ್ನು ಆಚರಿಸಬೇಕಾಗಿ ಬಂದಿದೆ ಅಂತ ಹೇಳಿದ್ರೆ ಅದು ಬಹಳ ಅಪ್ರಸ್ತುತ ಅಂತ ಈಗಂತೂ ಅನ್ನಿಸ್ತದೆ. ಯಾಕಂದರೆ ಈಗ ನಾವೆಲ್ಲ ಕಡೆ ನೋಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೇನು ಅನ್ನಿಸ್ತದೆ, ಮಹಿಳೆಯರು ಈಗಾಗಲೇ ಬಹಳಷ್ಟು ಸಬಲೀಕರಣಗೊಂಡಿದ್ದಾರೆ, ಅವರು ಬಹಳಷ್ಟು ಅವಕಾಶಗಳನ್ನು ಪಡ್ಕೊಂಡಿದ್ದಾರೆ, ಅವರು ಎಲ್ಲ ಕಡೆ ಕಾಣಿಸ್ಕೊತಿದ್ದಾರೆ, ಕೆಲವೊಂದು ಕ್ಷೇತ್ರಗಳಲ್ಲಿ ಪುರುಷರನ್ನು ಮೀರಿಸಿಬಿಟ್ಟಿದ್ದಾರೆ ಅನ್ನತಕ್ಕಂಥದ್ದು. ಆದರೆ ಸತ್ಯ ಏನು ಅಂತ ಹೇಳಿದ್ರೆ ಅನೇಕ ವರ್ಷಗಳ ಹಿಂದೆ ಈ ಪರಿಸ್ಥಿತಿ ಇರಲಿಲ್ಲ. ಆಗ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡ್ತಕ್ಕಂಥ ಅವಶ್ಯಕತೆ ಬಂದಿತ್ತು. ಆ ಕಾರಣದಿಂದಾಗಿ ಇವತ್ತಿಷ್ಟೊಂದು ಬದಲಾವಣೆಗಳು ಬಂದಿವೆ ಅಂತ ಹೇಳಲಿಕ್ಕೆ ಮಹಿಳೆಯರು ಹೆಮ್ಮೆ ಪಡಬೇಕಾಗ್ತದೆ ಅವರ ಹೋರಾಟದ ಕಾರಣದಿಂದಾಗಿ ಅಂತ. ಆದರೆ ಮಹಿಳಾ ಹೋರಾಟ ಅನ್ನತಕ್ಕಂಥದ್ದು ನಿನ್ನೆ ಮೊನ್ನೆಯದಲ್ಲ, ಅದು ಬಹಳಷ್ಟು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ವಿದೇಶದಲ್ಲಿ ಪ್ರಮುಖವಾಗಿ ಅಮೇರಿಕಾದಲ್ಲಿ ಮಹಿಳಾ ಹೋರಾಟ ಯಾವೊಂದು ಮಟ್ಟಕ್ಕೆ ತಲುಪಿತ್ತು ಅಂತ ಹೇಳಿದ್ರೆ ಮಹಿಳೆಯರು ಬೀದಿಯಲ್ಲಿ ಹೋಗಿ ಹೋರಾಟ ಮಾಡಿ ಪೊಲೀಸರ ಕೈಯಿಂದ ಹೊಡೆಸ್ಕೊಂಡು ಜೈಲು ಪಾಲಾಗಿ ಎಲ್ಲ ರೀತಿಯಲ್ಲೂ ಕೂಡ ತಮ್ಮ ಹೋರಾಟವನ್ನು ಮುಂದುವರಿಸ್ಕೊಂಡು ತಮ್ಮ ಹಕ್ಕನ್ನು ಪ್ರತಿಪಾದಿಸ್ಕೊಂಡು ಕೊನೆಗೂ ಇಷ್ಟೊಂದು ಹಕ್ಕನ್ನು ಪಡ್ಕೊಳ್ಳುವಂಥ ಒಂದು ಸಾಧ್ಯತೆ ನಿರ್ಮಾಣವಾಯಿತು. ಇನ್ನೊಂದು ಬಹಳ ಆಶ್ಚರ್ಯಕರ ಸಂಗತಿ ಏನು ಅಂತ ಹೇಳಿದ್ರೆ, ಈಗ ನಮ್ಮ ದೇಶದಲ್ಲಿ ಒಂದೇ ಒಂದು ಸಹಿಯಿಂದ ನಾವು ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಿದ್ದೇವೆ. ಅದೇ ಇಂಗ್ಲೆಂಡ್ನಲ್ಲಿ 100 ವರ್ಷ ತಗೊಂಡ್ರು ಆ ಮತದಾನದ ಹಕ್ಕನ್ನು ನೀಡಲಿಕ್ಕೂ ಕೂಡ. ಇಂಥ ಒಂದು ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಮಹಿಳೆಯರು ಬಹಳಷ್ಟು ಹೋರಾಟಗಳನ್ನು ಮಾಡಿ ಬಹಳಷ್ಟು ವರ್ಷಗಳ ಕಾಲ ತಮ್ಮ ಹಕ್ಕನ್ನು ಪ್ರತಿಪಾದಿಸ್ಕೊಂಡು ಬಹಳಷ್ಟು ವರ್ಷಗಳ ಕಾಲ ನಾವು ಕೂಡ ಪುರುಷರಿಗೆ ಸಮಾನರು, ನಾವು ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯ, ನಾವು ಬರೀ ಹಡಿಯಲಿಕ್ಕೆ ಮತ್ತು ಅಡುಗೆ ಮಾಡಲಿಕ್ಕೆ ಮಾತ್ರ ಇರ್ತಕ್ಕಂಥವರಲ್ಲ ಅಂತ ಹೇಳ್ಕೊಂಡು ಬಂದಂಥ ಕಾರಣದಿಂದಾಗಿ ಅವರು ಅವರ ಹಕ್ಕನ್ನು ಪ್ರತಿಪಾದಿಸಿಕೊಂಡು ಈ ಒಂದು ಮಹಿಳಾ ಹೋರಾಟದ ಮುನ್ನಡೆಸುವಿಕೆಯಿಂದಾಗಿ ಇವತ್ತು ಈ ಸ್ಥಾನವನ್ನು ತಲುಪಿದ್ದಾರೆ. ಆದರೂ ಕೂಡ ಬಹಳಷ್ಟು ಬದಲಾವಣೆ ಆಗಿಲ್ಲ. ನಿಮಗೆ ಗೊತ್ತಿರತಕ್ಕಂಥ ರೀತಿಯಲ್ಲಿ ಈಗಾಗಲೇ ನೀವು ಟಿವಿಯಲ್ಲೆಲ್ಲ ನೋಡಿರ್ಬೋದು ಯಾವ ರೀತಿಯಲ್ಲಿ ದೆಹಲಿಯಲ್ಲಿ ನಿರ್ಭಯ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಯಾಗಿರ್ತಕ್ಕಂಥ ವ್ಯಕ್ತಿ ಮಹಿಳೆಯರ ಬಗ್ಗೆ ಏನೇನನ್ನು ಮಾತಾಡಿದ್ದಾನೆ, ಯಾವ ರೀತಿಯ ಭಾವನೆಯನ್ನು ಪುರುಷರು ತಳೆದಿದ್ದಾರೆ ಅನ್ನತಕ್ಕಂಥದ್ದು. ಇಂಥದ್ದೆಲ್ಲ ಇರತಕ್ಕಂಥ ಸಂದರ್ಭದಲ್ಲಿ ಇನ್ನೂ ಬಹಳಷ್ಟು ಹೋರಾಟ ಮಾಡಬೇಕಾಗಿದೆ. ಆದರೂ ಸಂತೋಷ ಸಂಗತಿ ಏನು ಅಂತ ಹೇಳಿದ್ರೆ ಇವತ್ತು ಈ ಒಂದು ಹೋರಾಟದ ಪ್ರತಿಫಲವಾಗಿ ಮಹಿಳೆಯರಿಗೆ ಏನು ಸಿಕ್ಕಿದೆಯೋ ಅದು ಪುರುಷರು ಕೊಟ್ಟಿರತಕ್ಕಂಥ ಭಿಕ್ಷೆ ಅಲ್ಲ ಮಹಿಳೆಯರಿಗೆ, ಅದು ಅವರೇ ತಾವಾಗೆ ಪಡ್ಕೊಂಡಿರ್ತಕ್ಕಂಥ ಒಂದು ಸಾಮರ್ಥ್ಯ ಮತ್ತು ಅವರೇ ಪಡ್ಕೊಂಡಿರ್ತಕ್ಕಂಥ ಒಂದು ಬಳುವಳಿ, ಅವರೇ ಪಡ್ಕೊಂಡಿರ್ತಕ್ಕಂಥ ಒಂದು ಶಕ್ತಿ. ಆದ್ದರಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ದಿನ. ಇವತ್ತು ಮಹಿಳೆಯರು ಇಷ್ಟೊಂದಾದರೂ ಸಾಧಿಸಲಿಕ್ಕೆ ಸಾಧ್ಯವಾಗಿದ್ದರೆ, ಇಷ್ಟೊಂದು ಧೈರ್ಯದಿಂದ ಗೌರವಯುತವಾಗಿ ಸ್ವಾಭಿಮಾನದಿಂದ ಆತ್ಮವಿಶ್ವಾಸದಿಂದ ಬದುಕ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೂ ಕಾರಣ ಇಂಥ ಹೋರಾಟಗಳು ಮತ್ತು ಆ ಹೋರಾಟಗಳ ಸಂಘಟಿತ ರೂಪವಾಗಿ ನಡೆಸ್ತಿರ್ತಕ್ಕಂಥ ಈ ಮಹಿಳಾ ದಿನಾಚರಣೆ ಅಂತ ಹೇಳ್ತಾ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು.